ತಾಲೂಕಿನ ದೊಡ್ಡ ಕಮರವಳ್ಳಿ ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಗ್ರಾಮಗಳನ್ನ ಶೌಚಾಲಯ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕೆಂದು ಆದೇಶಿಸಿ ಶೌಚಾಲಯವನ್ನ ನಿರ್ಮಾಣಕ್ಕೆ ಸರ್ಕಾರದಿಂದ ಹಣ ನೀಡಲಾಗುತ್ತಿದೆ. ಆದರೆ ದೊಡ್ಡ ಕಮರವಳ್ಳಿ ಪಂಚಾಯಿತಿಯಲ್ಲಿ ಶೌಚಾಲಯವನ್ನು ನಿರ್ಮಿಸಿದವರಿಗೆ ಹಣ ಕೊಡದೆ ನಾಳೆ ಬಾ ಎಂದು ಹೇಳಿ ಕಳಿಸಲಾಗುತ್ತಿದೆ ಎಂದು ಪಂಚಾಯಿತಿ ಸದಸ್ಯ ಜಗದೀಶ್ ಆರೋಪ ಮಾಡಿದ್ದಾರೆ. ಬಳಿಕ ಮಾತನಾಡಿದ ತಾಲೂಕು ಪಂಚಾಯಿತಿ ಸದಸ್ಯರಾದ ಮೋಹನ್ ರಾಜ್, ಸರ್ಕಾರವು ಬಡವರಿಗಾಗಿ ಕೊಡುತ್ತಿರುವ ಅನುದಾನವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ, ಇದು ಹೀಗೆ ಮುಂದುವರಿದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಕೆಲವೊಂದು ಮಂದಿಗಳಿಗೆ ಮಾತ್ರ ಮನೆಯನ್ನ ಹಂಚಿಕೆ ಮಾಡಿರ್ತಾರೆ. ಇದು ಕೂಡ ವಿಡಿಯೋನ ಒಂದು ಲೋಪದೋಷ. ಈ ದಯಮಾಡಿ ವಿಡಿಯೋಗೆ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ಹಿಂದೆ ಮಾಡಿದಂತ ತಪ್ಪನ್ನ ಮಾಡಬೇಡಿ. ಮುಂದೆ ಒಂದು ವೇಳೆ ಈ ತಪ್ಪನ್ನ ಮತ್ತೆ ಮಾಡಿದ್ರೆ ಸಾರ್ವಜನಿಕರು ಮತ್ತು ನಾವೆಲ್ಲ ಸೇರಿ ಉಗ್ರ ಪ್ರತಿಭಟನೆಯನ್ನು ನಿಮ್ಮ ಕಚೇರಿ ಮುಂದೆ ಹಾಕೊಳ್ತೀವಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ನಾಲ್ಕು ಬಿಲ್ ಕೊಡ್ಬೇಕಾಗ್ತವೆ ಎನರ್ಜಿ ಅಮೌಂಟ್ ಅನ್ನ, ಅದರಲ್ಲಿ ಒಬ್ಬರಿಗೆ ಒಂದೋ ಎರಡೋ ಕೊಟ್ಟಿರ್ಬೇಕು ಅಷ್ಟೇ, ಪೂರ್ತಿ ಅಮೌಂಟ್ ಕೊಟ್ಟಿಲ್ಲ, ಒಬ್ಬರಿಗೆ ಪೂರ್ತಿನೇ ಕೊಟ್ಟಿಲ್ಲ. ಇಂಥ ಹಂತದಲ್ಲಿ ಇಲ್ಲಿ ನಡೀತಾ ಇದೆ. ಅದರೊಟ್ಟಿಗೆ ಪಡ್ಯ ಕಡೆದವರಂತೂ ಇಲ್ಲಿ ತನಕ ಅವರು ಯಾವುದೇ ಆದ ಇದನ್ನ ತಗೊಂಡಿಲ್ಲ. ಒಳ್ಳೆ ಹೋಗಿ ತಿಳಿಸಿ ತಿಳಿಸಿ